ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಇನ್ನೇನು ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ನ ಸ್ಪೆಷಲ್ ಹುಡುಗಿ ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಸಕ್ಕತ್ ಶೈನ್ ಆಗ್ತಿರೋ ಖುಷಿ ತಾಪಂಡ್ ಅವರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಅವರು ವ್ಯಾಲೆಂಟೈನ್ಸ್ ಡೇಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಸಪೋರ್ಟ್ ಮಾಡಲ್ವಾ, ಅವರ ಒಪಿನಿಯನ್ ಹೇಗಿದೆ ಲವ್ ಮೇಲೆ ಲವರ್ಸ್ ಮೇಲೆ ಎಲ್ಲ ತಿಳ್ಕೊಂಡೋಣ ಬನ್ನಿ. ಹಾಯ್ ಖುಷಿ. ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಇಲ್ಲಿ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಆ್ಯಕ್ಚುಲಿ ನಾನು ವ್ಯಾಲೆಂಟೈನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಬಾಯ್ ಫ್ರೆಂಡ್ ರೈಟ್ ನೌ. ಬಟ್ ನಂಗೆ ಒಪಿನಿಯನ್ ಅಂತ ಏನಿಲ್ಲ. ಐ ಥಿಂಕ್ ಎಲ್ಲರಿಗೂ ಒಂಥರ ಡಿಪೆಂಡ್ಸ್ ಆನ್ ಪಾಯಿಂಟ್ ಆಫ್ ವ್ಯೂ ಅನಿಸುತ್ತೆ. ಸೊ ಪೀಪಲ್ ಹೂ ಆರ್ ಇನ್ ಲವ್ ದೇ ವಾಂಟ್ ಟು, ಇವಾಗ ಹೇಗೆ ನಾವು ಬರ್ಡೇ ಅನ್ನೋದು ಏನೋ ಸಪ್ ಏನೋ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಇಟ್ಸ್ ದ ಏನು ಹೇಳೋದು ಪ್ರೂಫ್ ಆಫ್ ಅವರ್ ಎಕ್ಸಿಸ್ಟೆನ್ಸ್, ನಾವು ಹುಟ್ಟಿದ್ದೀವಿ, ನಾವು ಆ ದಿನ ಹುಟ್ಟಿದ್ದೀವಿ ಅಥವಾ ಭೂಮಿಗೆ ಬಂದಿದ್ದೀವಿ ಅನ್ನೋದನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ. ಐ ಥಿಂಕ್ ದಟ್ಸ್ ಅವ್ ವ್ಯಾಲೆಂಟೈನ್ಸ್ ಡೇ ಇಸ್. ದಿನ ಪ್ರೀತಿ ಮಾಡ್ತಾರೆ, ದಿನ ಏನೋ ಡೇಟ್ಗೆ ಹೋಗ್ತಾರೆ, ಬಟ್ ದಟ್ಸ್ ಡೇ ಇಸ್ ಅ ಸ್ಪೆಷಲ್. ಐ ಥಿಂಕ್ ಎಲ್ಲ ಓವರ್ಫ್ಲೋ ಆಗುತ್ತೆ ಅನ್ಸುತ್ತೆ ಅವತ್ತು ಲವ್ ಎಲ್ಲ. ಸೊ ಐ ಆಮ್ ಓಕೆ ವಿತ್ ದಟ್. ಐ ಥಿಂಕ್ ನಾನು ರಿಲೇಷನ್ಶಿಪ್ ಇರಬೇಕು, ನಾನು ಐ ಥಿಂಕ್ ಐ ವಿಲ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ಕೃಷಿಯ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ಹಾಟ್ ಆಗಿದ್ದಾರೆ, ಗ್ಲ್ಯಾಮರ್ ಆಗಿದ್ದಾರೆ, ಬೊಬ್ಬಿ ಬಬ್ಲಿ ಆಗಿದ್ದಾರೆ. ಎಷ್ಟು ಜನ ಹುಡುಗರು ಪ್ರಪೋಸ್ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ, ಹೆಂಗಿರುತ್ತೆ ನಿಮ್ಮ ರೆಸ್ಪಾನ್ಸ್ ಯಾರೋ ಬಂದು ಪ್ರಪೋಸ್ ಮಾಡಿದ್ರು? ಪ್ರಪೋಸ್ ಏನು ಮಾಡ್ತಾ ಇರ್ತಾರೆ, ಹುಡುಗರಿಗೆ ಏನು ರೀಸನ್ ಬೇಕು ಅಂತಿಲ್ಲ. ಸೊ ಪ್ರಪೋಸಸ್ ಎಲ್ಲ ಇರುತ್ತೆ. ಐ ಥಿಂಕ್ ನನಗೆ ಪ್ರಪೋಸಲ್ ಬಂದಿದ್ದಲ್ಲ, ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ನನಗೆ ಇಷ್ಟ ಆದವ್ರಿಗೆ ನಾನೇ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದೀನಿ. ಐ ವಾಸ್ ಇನ್ ರಿಲೇಷನ್ಶಿಪ್, ಐ ಡೋಂಟ್ ವಾಂಟ್ ಟು ಡಿನೈ ಇಟ್. ನಾನು ರಿಲೇಷನ್ಶಿಪ್ಪಲ್ಲಿದ್ದೆ, ಬಟ್ ನಾನೇ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದೆ, ಬಟ್ ನಾಟ್ ಎನಿ ಮೋರ್. ಬಟ್ ದೆನ್ ಐ ಥಿಂಕ್ ಲವ್ ಅಂತ ಆದಾಗ ಪ್ರಪೋಸ್ ಯಾರಾದ್ರು ಬಂದು ಮಾಡಬೇಕು ಅಂತಲೇ ಇಲ್ಲ. ಲವ್ ಅಂತ ಆದಾಗ ಯು ವಿಲ್ ರಿಯಲೈಸ್ ಇಟ್, ನೀವೇ ಹೋಗ್ಬಿಟ್ಟು ಹೇಳ್ಬೋದು ಅಥವಾ ಯಾರಾದರೂ ಹೇಳೋ ಅದೇ ಯಾರು ನಮ್ಮ ಮೇಲೆ ಇಷ್ಟಪಟ್ಟಿರ್ತಾರತ್ತೋ, ನಮಗೆ ಯಾರ ಮೇಲೆ ಇಷ್ಟ ಆಗಿರ್ತಾರೋ ಅವ್ರು ಬಂದು ಹೇಳಿದ ತಕ್ಷಣ ಒಪ್ಕೊಂಬಿಡ್ತೀವಿ. ಸೊ ಐ ಥಿಂಕ್ ನನಗೆ ಇದುವರೆಗೆ ತುಂಬ ಜನ ಹುಡುಗರು ಪ್ರಪೋಸ್ ಮಾಡಿದ್ದಾರೆ. ಐ ಡೋಂಟ್ ಹ್ಯಾವ್ ಅ ಕೌಂಟ್ ಆಫ್ ಇಟ್, ಬಟ್ ಐ ಡೋಂಟ್ ನೋ ಎಷ್ಟು ಜನ ಜೆನ್ಯೂನ್ ಆಗಿರ್ತಾರೆ, ಎಷ್ಟು ಜನ ಜಸ್ಟ್ ಹಾಗೆ ಬಂದುಬಿಟ್ಟು ಪ್ರಪೋಸ್ ಮಾಡ್ತಾರೆ ಅಂತಲ್ಲ. ಬಟ್ ನನಗೆ ಬಂದು ಪ್ರಪೋಸ್ ಮಾಡಿದವ್ರು ಯಾರೂ ನಂಗೆ ಇಷ್ಟ ಆಗಿರಲಿಲ್ಲ. ಖುಷಿ ತಾಪಂಡವ್ರಿಗೆ ಹುಡುಗ ನೋಡೋಕೆ ಯಾವ ಥರ ಇರಬೇಕು, ಲುಕ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ನಂಗೆ ಇದೇ ಥರ ಇರಬೇಕು ಆ ಥರ? ನನಗೆ ತುಂಬ ಪ್ರೀತಿ ಮಾಡೋರಿದ್ರೆ ಸಾಕು, ಇದೇ ಥರ ಇರಬೇಕು ಅಂತೇನಿಲ್ಲ. ಬಟ್ ಐ ಲೈಕ್ ಗೈಸ್ ವಿತ್ ಬಿಯರ್ಡ್, ಐ ಡೋಂಟ್ ಲೈಕ್ ಗೈಸ್ ವಿತೌಟ್ ಬಿಯರ್ಡ್. ಮತ್ತು ಅದು ಬಿಟ್ಟು ಇನ್ನೇನು ಸ್ಪೆಸಿಫಿಕೇಷನ್ಸ್ ಅಂತ ಇಲ್ಲ. ತುಂಬ ಲವ್ ಮತ್ತು ಕೇರಿಂಗ್ ಆಗಿರೋರು ಅಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಬೀಯಿಂಗ್ ಪ್ಯಾಂಪರ್ಡ್, ನನಗೆ ತುಂಬ ಕಡ್ಲು ಮಾಡೋರು ಪ್ಯಾಂಪರ್ ಮಾಡೋರು ಅಂದರೆ ಸಖತ್ ಇಷ್ಟ. ಸೊ ಪ್ರಾಬ್ಲಿ ನನ್ನ ಸೋಲ್ಮೇಟ್ ಅಲ್ಲ ನನ್ನ ಪಾರ್ಟ್ನರಲ್ಲಾಗಲಿ, ದಟ್ಸ್ ದ ಒನ್ ಥಿಂಗ್ ಐ ಎಕ್ಸ್ಪೆಕ್ಟ್. ಐ ವಾಂಟ್ ಟು ಮಚ್ ಟು ಬಿ ಲವ್ಡ್, ತುಂಬ ಲವ್ ಮಾಡಬೇಕು, ತುಂಬ ಕೇರ್ ಮಾಡಬೇಕು, ತುಂಬ ಪ್ಯಾಂಪರ್ ಮಾಡಬೇಕು ಅಂತ. ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಕೃಷಿ ಅವರಿಗೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಒಂದು ಪ್ರಪೋಸ್ ಮಾಡಿರಿ, ಒಪ್ಕೊಂಡು ಒಪ್ಕೋಬಹುದು. ಸೊ ಕೃಷಿ ಅವ್ರಿಗೆ ಯಾವ ಥರ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೃಷಿ ಅವ್ರಿಗೆ ಇವಾಗ ಇನ್ನೇನು ಇವಾಗ ಸಿನಿಮಾಗಳಲ್ಲಿ ಮಾಡ್ತಿದ್ದಾರೆ, ತುಂಬ ಬ್ಯುಸಿ ಇದ್ದಾರೆ, ಸೊ ಅವ್ರು ಯಾವಾಗ ಎಂಗೇಜ್ ಆಗ್ತಾರೆ, ಮದುವೆ ಯಾವಾಗ ಆಗ್ತಾರೆ ಅನ್ನೋದನ್ನು? ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಬಿಕಾಸ್ ಐ ಥಿಂಕ್ ರೈಟ್ ನೌ ಐ ಆಮ್ ಇನ್ ಲವ್ ವಿತ್ ಮೈ ವರ್ಕ್. ನನ್ನ ವರ್ಕ್ ಜೊತೆ ನಾನು ವ್ಯಾಲೆಂಟೈನ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅವತ್ತು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಯೋಚನೆ ಮಾಡಿಲ್ಲ. ಆ್ಯಂಡ್ ಲವ್ ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅನಿಸುತ್ತೆ, ಇಟ್ ಜಸ್ಟ್ ಹ್ಯಾಪನ್ಸ್. ಆ್ಯಂಡ್ ಮದುವೆ ಬಗ್ಗೆ ಅಂತೂ ನಾನು ಯೋಚನೆ ಕೊಡಿಲ್ಲ, ಮದುವೆದು ಏಮ್ ಕೂಡ ಯೋಚನೆ ಮಾಡಿಲ್ಲ ಇದುವರೆಗೆ ನಾನು. ಸೊ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಆ್ಯಸ್ ಆಫ್ ನಾವು ತುಂಬ ಖುಷಿಯಾಗಿದ್ದೀನಿ, ತುಂಬ ಕೆಲಸ ಇದೆ, ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ರಿಲೇಷನ್ಶಿಪ್ ಆಗಲಿ ಮದುವೆ ಬಗ್ಗೆ ಆಗಲಿ ಎಲ್ಲ ಯೋಚನೆ ಮಾಡ್ತಿಲ್ಲ ಆ್ಯಕ್ಚುಲಿ ನಾನು. ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಎಲ್ಲರೂ ಅವತ್ತೇ ಬಂದು ಪ್ರಪೋಸ್ ಮಾಡಬೇಕಿಲ್ಲ, ಅವತ್ತು ನಮ್ಮ ಪ್ರೀತಿನ ಹೇಳೋದಾಗಲಿಲ್ಲ ಇದು ಮಾಡ್ತಾರೆ. ಬಟ್ ಪ್ರೀತಿಗೆ ಅದೇ ದಿನ ಬೇಕಲ್ಲ, ಬೇರೆ ದಿನ ಮಾಡಿದ್ರು ಆಗುತ್ತಾ ಹೇಗೆ? ನಾನು ಹೇಳ್ದಂಗೆ ಪ್ರೀತಿಗೆ ಅದೇ ದಿನ ಬೇಕು ಅಂತೇನಿಲ್ಲ, ಅದೇ ದಿನ ಬಂದು ಪ್ರಪೋಸ್ ಮಾಡಬೇಕು ಅಂತಿಲ್ಲ. ಯಾಕಂದರೆ ನೀವು ಪ್ರಾಬಬ್ಲಿ ಯಾವತ್ತೋ 2014 ಮಾರ್ಚಲ್ಲಿ ಲವ್ ಆಗಿಬಿಟ್ಟು ನೀವು 2015 ಫೆಬ್ರವರಿಗೂ ರಿಲೇ ಏನೋ ಪ್ರಪೋಸ್ ಮಾಡೋಕ್ಕೆ ವೆಯ್ಟ್ ಮಾಡಬೇಕು ಅಂತಿಲ್ಲ, ಪ್ರೀತಿ ಆದ ತಕ್ಷಣ ಹೇಳ್ಬೋದು. ಐ ಥಿಂಕ್ ದಟ್ಸ್ ಅ ಫಸ್ಟ್ ಥಿಂಗ್, ನಿಮಗೆ ಒಬ್ಬರ ಮೇಲೆ ಪ್ರೀತಿ ಆದ ತಕ್ಷಣ ಅವ್ರು ಒಪ್ಕೊತಾರೋ ಇಲ್ವೋ, ಅವ್ರ ಒಪಿನಿಯನ್ ಏನು ಏನು ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ನೀವು ಏನು ಒಪಿನಿಯನ್ ಇಟ್ಕೊಂಡಿದ್ದೀರಾ ಅದನ್ನ ಹೋಗಿ ಹಂಚ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ, ಬಿಕಾಸ್ ಯು ಡೋಂಟ್ ನೋ ವಾಟ್ ಆಪೋಸಿಟ್ ಪರ್ಸನ್ ಥಿಂಗ್ಸ್ ಅಬೌಟ್ ಯು. ಜೊತೆಗೆ ಪ್ರೀತಿನ ಸೆಲೆಬ್ರೇಟ್ ಮಾಡೋಕ್ಕೆ ಅದೇ ಸ್ಪೆಷಲ್ ಡೇ ಅಂತೇನಿಲ್ಲ. ನಾನು ಹೇಗೆ ಹೇಳಿದೆ ಇವಾಗ ನಾವು ಹುಟ್ಟಿರೋದು, ಐ ಮೀನ್ ನಮ್ಮ ಎಕ್ಸಿಸ್ಟೆನ್ಸನ್ನು ನಾವು ದಿನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಬಟ್ ಬರ್ಡೇ ಅಂತ ಬಂದಾಗ ಅದಕ್ಕೊಂದು ಎಕ್ಸ್ಟ್ರಾ ಮೈಲೇಜ್ ಅಂತ ಹೇಳ್ಬೋದು, ಪ್ರಾಬ್ಲಿ ನಾವು ಅದನ್ನು ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ವ್ಯಾಲೆಂಟೈನ್ಸ್ ಡೇ ಅನಿಸುತ್ತೆ. ಯು ಡೋಂಟ್ ನೀಡ್ ಅ ರೀಸನ್ ಟು ಸೆಲೆಬ್ರೇಟ್ ಇಟ್. ಪ್ರೀತಿಯಲ್ಲಿರೋರಿಗೆ ದಿನ ಒಂದು ಸೆಲೆಬ್ರೇಷನ್ಸ್ ಅಂತ ಹೇಳ್ಬೋದು. ದಿನ ಅವರೊಬ್ಬರೊಬ್ಬರ ಜೊತೆ ಇರೋದು ಖುಷಿ ಆಗುತ್ತೆ, ದಿನ ಹೋಗ್ತಾರೆ, ಡೇಟ್ಗೆ ಹೋಗ್ತಾರೆ, ಲಂಚ್ಗೆ ಹೋಗ್ತಾರೆ, ದಿನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ದೆನ್ 14th ಅನ್ನೋದು ಒಂದು
ಮೈಲೇಜ್ ಅನಿಸುತ್ತೆ. ಅವತ್ತೊಂದು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ ಪ್ರಾಬಬ್ಲಿ. ತುಂಬ ಜನಕ್ಕೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಯು ಕೆನಾಟ್ ಗಿವ್ ಟೈಮ್ ಟು ಯುವರ್ ಪಾರ್ಟ್ನರ್. ಅವತ್ತು ಏನೋ ಒಂದು ಒಕೇಷನ್ ಅಂತ ಹೇಳಿಬಿಟ್ಟು ರೀಸನ್ ತೊಗೊಂಡು ರಜಾ ಹಾಕ್ಕೊಂಡು ಮೇ ಬಿ ಟೈಮ್ ಕೊಟ್ಬಿಟ್ಟು ಯು ಸ್ಪೆಂಡ್ ಸಮ್ ವ್ಯಾಲ್ಯೂಬಲ್ ಟೈಮ್ ಅಂತ ಹೇಳ್ಬೋದು. ಸೊ ಅವತ್ತೇ ಸೆಲೆಬ್ರೇಟ್ ಮಾಡಬೇಕು ಅಂತಿಲ್ಲ, ಯಾವಾಗಲೂ ನಿಮ್ಮ ಪ್ರೀತಿನ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಬಿಕಾಸ್ ಐ ಥಿಂಕ್ ಎಸ್ಪೆಷಲಿ ಗರ್ಲ್ಸ್ ದೇ ಎಕ್ಸ್ಪೆಕ್ಟ್ ದಟ್ ನೀವು ಆಪೋಸಿಟ್ ಪರ್ಸನ್ ಸೋಲ್ಮೇಟ್ ಆಗಲಿ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಲಿ, ದೇ ಹ್ಯಾವ್ ಟು ಕೀಪ್ ಟೆಲಿಂಗ್ ಯು ದಟ್ ದೇ ಲವ್ ಯು ಸೋ ಮಚ್, ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಥವಾ ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹುಡುಗಿರಿಗೆ ಅದು ಕೇಳೋದು ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಐ ಮೀನ್ ಈವನ್ ಅವ್ರಿಗೆ ಗೊತ್ತಿದ್ರೂ ಕೂಡ ಇಟ್ ಫೀಲ್ಸ್ ಗುಡ್ ಪಾರ್ಟ್ನರ್ ಬಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ನೈಸ್, ಎವ್ರಿ ಡೇ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಲವ್. ಸಿಕ್ಕಾಪಟ್ಟೆ ಹೇಳಿದ್ರೆ ಜೊತೆಗೆ ಲವರ್ಸ್ ಒಂದು ಕಡೆ ಎಂಗೇಜ್ ಆದರೆ ಇನ್ನೊಂದು ಕಡೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ, ಲವ್ ಫೇಲ್ಯೂರ್ ಆಗಿರೋರು ಇರ್ತಾರೆ. ಸೊ ಇವ್ರಿಗೆಲ್ಲ ಏನು ಸಜೆಷನ್ ಕೊಡ್ತೀರಾ ವ್ಯಾಲೆಂಟೈನ್ಸ್ ಮುಂದೆ ಏನು ಪ್ಲಾನ್ ಇದ್ಬಿಟ್ಟು ಬೇರೆ ಏನು ಪ್ಲಾನ್ ಮಾಡ್ಕೊ? ಐ ಥಿಂಕ್ ಸಿ ನಿಮಗೆ ಅಂತ ಒಬ್ರು ಇದ್ಮೇಲೆ ಅದು ಎಟ್ ಎನಿ ಕಾಸ್ಟ್ ನಿಮಗೆ ಅಂತಲೇ ಅವರು ಇದ್ ಏನೋ ಹುಟ್ಟಿದ ಮೇಲೆ ಅಥವಾ ಇಫ್ ಸಂಬಡಿ ಈಸ್ ಮೆಂಟ್ ಟು ಯು ಎಟ್ ಎನಿ ಕಾಸ್ಟ್ ಅವ್ರು ನಿಮಗೆ ಆಗಿರ್ತಾರೆ. ಅಕಸ್ಮಾತ್ ನಿಮಗೆ ಅಂತ ಇಲ್ಲದೆ ಅವರವ್ರು ಬ್ರೇಕಪ್ ಆಗಿಬಿಡ್ತಾರೆ, ಅದಕ್ಕೋಸ್ಕರ ಬೇಜಾರಲ್ಲಿ ಇರೋದು ಬೇಕಾಗಿಲ್ಲ, ಡಿಪ್ರೆಷನ್ಗೆ ಹೋಗೋದು ಬೇಕಾಗಿಲ್ಲ. ದೇರ್ ಇಸ್ ಅ ರೈಟ್ ಟೈಮ್ ಫಾರ್ ಎವ್ರಿಥಿಂಗ್ ಅನಿಸುತ್ತೆ. ಅಂದರೆ ನಿಮಗೊಂದು ರೈಟ್ ಪರ್ಸನ್ ಸಿಗೋಕ್ಕೆ ಒಂದು ರೈಟ್ ಟೈಮ್ ಅಂತ ಇರುತ್ತೆ. ಸೊ ಆ ಟೈಮ್ ವೇಟ್ ಮಾಡ್ಬೋದು, ಅದ್ರ ಬದಲು ಸುಮ್ಮನೆ ಡಿಪ್ರೆಷನ್ಗೆ ಹೋಗೋದು, ದೇವದಾಸ್ ಆಗ್ಬಿಡೋದು ಅಥವಾ ಹುಡುಗಿ ಹೋಗ್ಬಿಟ್ಟು ಬೇಜಾರಲ್ಲಿ ಕುತ್ಕೊಳ್ಳೋದು ಅದೆಲ್ಲ ಟೈಮ್ ವೇಸ್ಟ್ ಅನಿಸುತ್ತೆ. ಇನ್ಸ್ಟೆಡ್ ಯು ಕ್ಯಾನ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಅವ್ರಿಗೆಲ್ಲ ಏನು ವಿಶ್ ಮಾಡ್ತೀರಾ ಬ್ರೇಕಪ್ ಆದವ್ರಿಗೆ? ಬ್ರೇಕಪ್ ಆಗಿರೋರಿಗೆ, ಹೊಸ ಎಂಗೇಜ್ ಆಗೋರಿಗೆ, ಜೊತೆ ಪ್ರೇಮಿಗಳಿಗೆ ಸೆಲೆಬ್ರೇಟ್ ಮಾಡೋರು ಏನೂ ಇಲ್ಲ. ಐ ಥಿಂಕ್ ಪ್ರೀತಿಲಿ ಸೆಲೆಬ್ರೇಟ್ ಮಾಡೋಕ್ಕೆ ವ್ಯಾಲೆಂಟೈನ್ಸ್ ಡೇಗೋಸ್ಕರನೇ ನೀವು ವೇಟ್ ಮಾಡಬೇಕು ಅಂತಿಲ್ಲ. ದಿನಾನೂ ಒಂದು ಪ್ರೀತಿ ಮಾಡೋರಿಗೆ ದಿನದ್ದು ಪ್ರೀತಿಸೋ ದಿನಾನೇ. ಸೊ ಗೋ ಆ್ಯಂಡ್ ಲವ್ ಎವ್ರಿ ಡೇ, ಡು ನಾಟ್ ಹೆಸಿಟೇಟ್ ಟು ಎಕ್ಸ್ಪ್ರೆಸ್ ಯುವರ್ ಲವ್. ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮುಜುಗರ ಪಡಬೇಡಿ, ದಿನ ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಿ. ಎಸ್ಪೆಷಲಿ ಹುಡುಗಿಯರು ತುಂಬ ಇಷ್ಟಪಡ್ತಾರೆ ನೀವು ಅವಾಗವಾಗ ಅವ್ರನ್ನ ಲವ್ ಮಾಡ್ತೀನಿ, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ್ರೆ. ಆ್ಯಂಡ್ ಬ್ರೇಕಪ್ ಅವ್ರವ್ರಿಗೆ ಬೇಜಾರು ಮಾಡ್ಕೊಬೇಡಿ, ನಿಮಗೆ ರೈಟ್ ಪರ್ಸನ್ ಸಿಗ್ತಾರೆ. ಸೊ ಯಾ, ಎಂಜಾಯ್ ಯುವರ್ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ದ ಬ್ಯೂಟಿಫುಲ್ ಲವರ್ಸ್. ಆ್ಯಂಡ್ ಬರೀ ಒಂದು ಹುಡುಗ ಹುಡುಗಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಮಾತ್ರ ಇದು ವ್ಯಾಲೆಂಟೈನ್ಸ್ ಡೇ ಅಂತ ಇಲ್ಲ. ಐ ಥಿಂಕ್ ಎನಿ ಲವ್, ವ್ಯಾಲೆಂಟೈನ್ಸ್ ಡೇ ಇಸ್ ಅ ಸಿಂಬಲ್ ಆಫ್ ಲವ್, ಪ್ರೀತಿಯ ಒಂದು ಸಿಂಬಲ್ ಅಂತ ಹೇಳ್ಬೋದು. ಸೊ ನೀವು ಯಾರನ್ನ ಪ್ರೀತಿಸ್ತೀರಿ, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ನಿಮ್ಮ ಪೆಟ್ಸ್ ಇರ್ಬೋದು, ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡಿ ವ್ಯಾಲೆಂಟೈನ್ಸ್ ಡೇನ ಅಂತ. ಸೊ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಎವ್ರಿಬಡಿ ಹೂ ಇಸ್ ಇನ್ ಲವ್ ಆ್ಯಂಡ್ ಸ್ಪ್ರೆಡ್ ದ ಲವ್. ನೋಡಿದ್ರಲ್ಲ, ಕೃಷಿ ಅವರು ಪ್ರೀತಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ಸೋತಿರೋ ಪ್ರೇಮಿಗಳಿಗೂ ಗೆಲ್ಲೋ ಪ್ರೇಮಿಗಳಿಗೂ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರು, ಜೊತೆಗೆ ಅವ್ರಿಗೆ ಯಾವ ಥರ ಹುಡುಕಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಬೇಡ, ಇನ್ನೊಂದು 2 ವರ್ಷ ಆದಮೇಲೆ ಬೇಕಿದ್ರೆ ಬಂದ್ಬಿಟ್ಟು ನೀವು ಅವ್ರು ಪ್ರಪೋಸ್ ಮಾಡಿ ಒಪ್ಕೊಂಡು ಒಪ್ಕೋಬೋದು. ಸೊ ಇದು ಕೃಷಿ ತಾಪಂಡವರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮಾತು. ಸೊ ಹೀಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.